ಸಬ್ಸ್ಕ್ರೈಬ್ ಕೊಡು, ನೀನು ನೋಡ್ತಾ ಹಳ್ಳಿಗೆ ಅಂದ್ಕೊಂಡಿದ್ದೀನಿ. ಹೊಸ ಹೊಸ ಜಾಬ್ ಮಾಹಿತಿಗಾಗಿ ಹಾಗೂ ಸಿ ಎಸ್ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಟಿಕ್ಟಾಕ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ. ದಯವಿಟ್ಟು ವೀಡಿಯೋ ಮರೆಯದೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹೊಸ ಹಾಕಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಹೊಸ ಹೊಸ ವೀಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಂದರೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಕಂತ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ನಾವು ಹೊಸ ಉದ್ಯೋಗ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಎಂಎಲ್ಸಿ ಇಂಡಿಯಾ ಲಿಮಿಟೆಡ್, ನವರತ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್, ರಿಕ್ವೈರ್ಮೆಂಟ್ ಸೆಲ್ ಎಚ್ ಆರ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಟ್ ಆಫೀಸ್ ಬ್ಲಾಕ್ ನಂಬರ್ 1 6 7 8 1, ಕುದಲೂರು ಡಿಸ್ಟ್ರಿಕ್ಟ್ ತಮಿಳ್ನಾಡು ಕೊಡಿದರೆ. ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಡಿಫ್ರೆಂಟ್ ಇಲ್ಲಿ ಕೊಡಿದ್ರೆ ಅಂದ್ಕೊಂಡು ಇದೆ. ನವರತ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಇದೆ. ಇಲ್ಲಿ ವೇಕೆನ್ಸಿ ಬಂದ್ಬಿಟ್ಟು ಮೆಕ್ಯಾನಿಕಲಲ್ಲಿ 125 ವೇಕೆನ್ಸಿ ಇದೆ. ಜನರಲ್ಲು ಓ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ಸು. ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು, ಬ್ಯಾಚುಲರ್ ಡಿಗ್ರಿ ಇರಬೇಕು. ಅಲ್ಲಿ ಎಲೆಕ್ಟ್ರಿಕಲಲ್ಲಿ 65 ಪೋಸ್ಟ್ ಇದೆ. ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ಯಾಚುಲರ್ ಡಿಗ್ರಿ ಇರಬೇಕು. ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪವರ್ ಇಂಜಿನಿಯರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಎಲೆಕ್ಟ್ರಿಕಲ್ ಇ ಸಿ ಇ ಅಲ್ಲಿ ಟೋಟಲ್ 10 ಪೋಸ್ಟ್ ಇವೆ. ಆಮೇಲೆ ಸಿವಿಲಲ್ಲಿ 5 ಪೋಸ್ಟ್ ಇವೆ. ಕಂಟ್ರೋಲ್ ಆ್ಯಂಡ್ ಎಸ್ಟಿಮೇಷನ್ಸ್ 15 ಪೋಸ್ಟ್ ಇವೆ. ಕಂಪ್ಯೂಟರಲ್ಲಿ 5 ಪೋಸ್ಟ್ ಇವೆ. ಮೈನಿಂಗಲ್ಲಿ 5 ಪೋಸ್ಟ್ ಇವೆ. ಜಿಯಾಲಜಿಯಲ್ಲಿ 5 ಪೋಸ್ಟ್ ಇವೆ. ಅವರು ಅರೆಂಜ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಸೈನ್ಸು ಇಂಜಿನಿಯರಿಂಗು ಎಲ್ಲ ಕೊಟ್ಟಿದ್ದಾರೆ. ಡಿಗ್ರಿಗಳಲ್ಲಿ ಅಪ್ಲೈ ಮಾಡ್ಬೋದು. ಆಮೇಲೆ ಹ್ಯೂಮನ್ ರಿಸೋರ್ಸ್ ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿ 10 ಪೋಸ್ಟ್ ಇವೆ. ಬಂದ್ಬಿಟ್ಟು ಜನರಲ್ಲು ಇ ಡಬ್ಲ್ಯೂ ಎಸ್ಸರಿಗೆ 30 ಇದೆ, ಓ ಬಿ ಸಿ 33 ಇದೆ, ಎಸ್ ಸಿ ಎಸ್ ಟಿ ಎಸ್ ಸಿ ಅವರಿಗೆ 35, ಎಸ್ ಟಿ ಅವ್ರಿಗೆ 35. ಆ್ಯಂಡ್ ಫೀಸ್ ಬಂದ್ಬಿಟ್ಟು ಟ್ರೈನಿಂಗ್ ಫೀಲ್ಡ್ನಲ್ಲಿ 50,000 ಇದೆ ಸ್ಯಾಲ್ರಿ. ಆಮೇಲೆ ಪ್ಲೇಸ್ ಶೂಟಿಂಗ್, ಪ್ಲೇಸ್ ಆಫ್ ಪೋಸ್ಟಿಂಗ್, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಆರ್ ಅವೈಲೇಬಲ್ ಟು ಬಿ ಪೋಸ್ಟೆಡ್ ಇನ್ ಇನ್ಕ್ಲೂಡ್ ಏರಿಯಾ ಫ್ರೂ ಪ್ಲೇಸ್ ಅಂಡರ್ ಕಂಟ್ರೋಲ್ ಇನ್ ಎಸ್ ಈ ಏರಿಯಲ್ಲಿ ವರ್ಕ್ ಮಾಡ್ಬಿಟ್ಟಿದ್ದಾರೆ. ಡಿಸಿಷನ್ ನೋಡ್ಬೇಕಾದ್ರೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಡೀಟೇಲ್ಸ್ ಆಗಿದ್ದು ಲಿಂಕ್ ಲೈಕ್ ಇರ್ತೀನಿ ಒಂದು ಸಾರಿ ನೋಡಿ. ಕಂಪ್ಯೂಟರ್ ಸ್ಟುಡಿಯೋಸ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ವಾಟ್ಸ್ಆ್ಯಪಲ್ಲಿ ಕ್ಲಿಯರ್ ಮಾಡಿದರೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ. ಫೋರ್ ಜನರಲ್ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ 50%, ಮಿನಿಮಮ್ 40% ಕೊಟ್ಟಿದ್ದಾರೆ. ಎಕ್ಸಾಮ್ ಸೆಂಟರ್ ಸೈಜ್ ಕೊಟ್ಟಿದ್ದಾರೆ. ಮೆಥಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಸೆಲೆಕ್ಷನ್ ಸಿ ಬಿ ಟಿ ಎಕ್ಸಾಮ್ ಇರುತ್ತೆ. ಕಂಪ್ಯಾರಿಸನ್ ಪ್ಯಾಕೇಜ್ ಆ್ಯಂಡ್ ಅದರ್ ಬೆನಿಫಿಟ್ಸ್, ಇಲ್ಲಿ ಬೆನಿಫಿಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕಂಪನಿಯಲ್ಲಿ ಅಂತ. ಜನರಲ್ ಕಂಡೀಷನ್ ಕೊಟ್ಟಿದ್ದಾರೆ. ಅಂದರೆ ಅಪ್ಲೈ ಮಾಡ್ಬೇಕಾದ್ರೆ ಏನು ಇರ್ಬೇಕಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಸರಿ ನೋಡ್ಕೊಳ್ಳೋದನ್ನ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಸರ್ವಿಸ್ ಏಜೆಂಟ್ ಅಗ್ರಿಮೆಂಟ್ ಬಾಂಡ್, ಒಂದು ಬಾಂಡ್ ಇರುತ್ತೆ. ಅದನ್ನು ಅಪ್ಲೈ ಮಾಡೋ ವಿಧಾನ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸು ಏನೇನು ಇದೆ ಲಿಂಕ್ ಆಫೀಷಿಯಲ್ ವೆಬ್ಸೈಟ್ ಇದೆ. ಯಾವ ರೀತಿ ಅಪ್ಲೋಡ್ಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಟೈಮಿಂಗು ಕೊಟ್ಟಿದ್ದಾರೆ. ಪೇಮೆಂಟ್ ಮೆಥಡ್ ಕೊಟ್ಟಿದ್ದಾರೆ. ಪೇಮೆಂಟ್ ಫೀಸು ಕೊಟ್ಟಿದ್ದಾರೆ. ಅಮೌಂಟ್ 850 ರೂಪಾಯಿ ಇದೆ. ಇನ್ಕ್ಲೂಡ್ ಜಿ ಎಸ್ ಟಿ ಕೂಡಿದೆ. ಇಂಪಾರ್ಟೆಂಟ್ ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಮತ್ತು ಸ್ಕ್ಯಾನ್ ಸೈಜು ಕೊಟ್ಟಿದ್ದಾರೆ. ಫೋಟೋಗ್ರಫಿ, ಸಿಗ್ನೇಚರು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಸಾರಿ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು, ಇವೆಲ್ಲ ಯಾವ ಸೈಜ್ ಸ್ಕ್ಯಾನ್ ಮಾಡಿ ನಾವು ಯಾವ ರೀತಿ ಅಪ್ರೂವ್ಮೆಂಟ್ ಕೊಡಲು ಕೊಟ್ಟಿದ್ದಾರೆ. ಸೈಜ್ ಎಷ್ಟು ಕೊಲ್ಲ ಕೊಟ್ಟಿದ್ದಾರೆ, ಫೋಟೋದು, ಆಮೇಲೆ ಸಿಗ್ನೇಚರ್ದು, ಮಾರ್ಕ್ ಕಾರ್ಡ್ದು, ಆಧಾರ್ ಕಾರ್ಡ್ ಯಾವ ರೀತಿ ಏನು ಸೈಜ್ ಹಾಕಲ್ಲ, ಎಷ್ಟು ಕೆ ಬಿ ಫೋಟೋ ಕೊಂಡು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಬಂದಿತ್ತು 500 ರೂಪಾಯಿ ಇದೆ. ಪ್ಲಸ್ ಜಿ ಎಸ್ ಟಿಲೂ ಕೂಡ 854 ರೂಪಾಯಿ ಆಗುತ್ತೆ. ಎಸ್ ಸಿ ಎಸ್ ಟಿಗೆ 354 ಆಗುತ್ತೆ. ರಿಜಿಸ್ಟ್ರೇಷನ್ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೇಟು 18/3 ಇತ್ತು. ಇವಾಗ ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 26/5/2020 27/5/2020 ಕೊಟ್ಟಿದ್ದಾರೆ. ಯಾವ
ಟೀಮ್ ಅಪ್ಪ ಡಿಫೆನ್ಸ್ ಬಿಟ್ಟಿದ್ದಾರೆ, ಕ್ರಿಟಿಕಲ್ ಬಿಟ್ಟಿದ್ದಾರೆ. ಇದು ಅಪ್ಲೈ ಮಾಡೋ ವೆಬ್ಸೈಟು, ಪೋಸ್ಟ್ ಅಪ್ಲೈ ಮಾಡ್ತಿಲ್ಲ ಪೋಸ್ಟ್ ಅಂತ ಕ್ಲಿಕ್ ಮಾಡಿ, ಆಮೇಲೆ ಮೊಬೈಲ್ ನಂಬರು, ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐ ಡಿ ಕಂಟ್ರೋಲ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಕಂಟ್ರೋಲ್ ಮಾಡಿ ಸಾಕಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ಇದಕ್ಕೆ ಹೊಸ ಮಾಹಿತಿಗೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾವು ತಪ್ಪದೇ ವೀಡಿಯೋಗೆ ಲೈಕ್ ಕೊಡಿ ಹಾಗೂ ನಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.